ಮೆಟ್ಟೂರಿನಿಂದ ಸೇಲಂ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಒದಗಿಸಲು ನೀರನ್ನು ಏತ ನೀರಾವರಿ ಮೂಲಕ ಪೂರೈಸುತ್ತಿರುವ ತಮಿಳುನಾಡಿಗೆ ಬೆಂಗಳೂರು ಜನರಿಗೆ ಕುಡಿಯುವ ನೀರು ಪೂರೈಸುವ ಮೇಕೆದಾಟು ಯೋಜನೆಯನ್ನು ವಿರೋಧಿಸುವ ನೈತಿಕ ಹಕ್ಕಿಲ್ಲ ಎಂದು ಹಿರಿಯ ಸದಸ್ಯ ಎಚ್ಡಿ ದೇವೇಗೌಡ ಮೇಲ್ಮನೆಯಲ್ಲಿಂದು ತಿಳಿಸಿದರು. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೇಕೆದಾಟು ಅಣೆಕಟ್ಟು ಯೋಜನೆಯು ಬೆಂಗಳೂರಿನ 130 ಲಕ್ಷ ಜನರಿಗೆ ಕುಡಿಯುವ ನೀರು ಪೂರೈಸುವ ಜೀವನಾಡಿ ಎಂದು ಪ್ರತಿಪಾದಿಸಿದರು. ಇಂದು ರಾಜ್ಯವು ಕೇಂದ್ರದ ಮನವೊಲಿಸಲು ಪ್ರಯತ್ನ ಮಾಡುತ್ತಿದೆ. ಕುಡಿಯುವ ನೀರಿನ ವಿಚಾರದಲ್ಲಿ ನೆರೆ ರಾಜ್ಯಕ್ಕೂ ಸಹಾನುಭೂತಿ ಇರಬೇಕು. ನಾವೆಲ್ಲ ಸೋದರರು ಎಂದು ತಮಿಳುನಾಡಿನ ಸದಸ್ಯರಿಗೆ ತಿಳಿಸಿದರು. ಕುಡಿಯುವ ನೀರು ಮೂಲಭೂತ ಅಂಶವಾಗಿದ್ದು ನದಿಗಳ ಜೋಡಣೆ ಮಾಡುವಾಗ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಬಜೆಟ್ನಲ್ಲಿ ನದಿಗಳ ಜೋಡಣೆಯ ವಿಷಯ ಪ್ರಸ್ತಾಪಿಸಲಾಗಿದೆ. ಕರ್ನಾಟಕ ಕುಡಿಯುವ ನೀರಿಗೂ ಸಂಕಷ್ಟಪಡುವ ರಾಜ್ಯಗಳಲ್ಲಿ ಒಂದಾಗಿದೆ. ನದಿ ಜೋಡಣೆಯಿಂದ ಕುಡಿಯುವ ನೀರು, ನೀರಾವರಿಗೆ ನೀರು ಮತ್ತು ವಿದ್ಯುತ್ ಉತ್ಪಾದನೆಯಾಗುತ್ತದೆ ಎಂದು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಕೃಷ್ಣಾ ಪೆನ್ನಾರ್, ಪೆನ್ನಾರ್ ಕಾವೇರಿ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದು ಬಯಸಿದರು. ಕರ್ನಾಟಕ ನದಿ ನೀರಿನ ವಿಚಾರದಲ್ಲಿ ವಿವಾದಗಳನ್ನು ಎದುರಿಸುತ್ತಿರುವ ರಾಜ್ಯವಾಗಿದೆ. 2011 ಜನಗಣತಿಯಂತೆ ಬೆಂಗಳೂರು ನಗರಕ್ಕೆ 4.75 ಟಿಎಂಸಿ ನೀರನ್ನು ನ್ಯಾಯಾಲಯ ಹಂಚಿಕೆ ಮಾಡಿದೆ. ಆದರೆ ಈಗ ಬೆಂಗಳೂರು ಜನಸಂಖ್ಯೆ 130 ಲಕ್ಷ ಆಗಿದ್ದು ನೀರಿನ ಅಗತ್ಯ ತೀವ್ರವಾಗಿದೆ ಎಂದು ವಿವರಿಸಿ, ತಾವು ಪ್ರಧಾನಿಯಾಗಿದ್ದಾಗ ತಮಿಳುನಾಡು ಮುಖ್ಯಮಂತ್ರಿ ಕರುಣಾನಿಧಿ ಅವರೊಂದಿಗೆ ನಡೆಸಿದ್ದ ಮಾತುಕತೆಯನ್ನು ಸ್ಮರಿಸಿದರು. Including the delta area, you fought so much. I know that delta irrigation and UCOP, three crops, all these things I don't want to now go on debating. Drinking water. Yes, sir. Thank you. Stands adjourned to meet at 10 hours. Budget mailina charche mundu varadi. Aapavannu naalige mundu dalaitu.